GSPN ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ GSPN ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಳೆದ ವರ್ಷದಲ್ಲಿ ಬಹಳ ವಿಶೇಷವಾಗಿ ಯಾಂತ್ರೀಕೃತ ಕೃಷಿಗಳ ಬಗ್ಗೆ ನಮ್ಮ ಕುಣಿಯಾಳುಗಳ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳ ಪರಿಹಾರವಾಗಿ ಯಾಂತ್ರೀಕೃತ ಕೃಷಿಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಹೆಚ್ಚು ಬಳಸಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಯಂತ್ರಶ್ರೀ ಯೋಜನೆಯನ್ನು ಪ್ರಾರಂಭಿಸಿ ಈಗಾಗಲೇ ಎರಡು ಕಡೆ ನಮ್ಮ ದಾವಣಗೆರೆ ಮತ್ತು ಚನ್ನಪಟ್ಟಣ ಮೈಸೂರಿನ ಚನ್ನಪಟ್ಟಣದಲ್ಲಿ ಯಂತ್ರ ಮನೆಗಳನ್ನು ಸಾಧಾರಣ ಬಹಳ ದೊಡ್ಡ ಮೊತ್ತದವನ್ನ ತೊಡಗಿಸಿ ಒಂದೊಂದು ಕೇಂದ್ರದಲ್ಲಿ ಒಂದು 25 ರಿಂದ 30 ಯಂತ್ರಗಳನ್ನು ಇಟ್ಟು ಈ ಯಂತ್ರದ ಮೂಲಕನೇ ಎಲ್ಲ ಭತ್ತದ ನಾಟಿಯ ಬಗ್ಗೆ ಹೆಚ್ಚು ರೈತರಿಗೆ ಪ್ರಯೋಜನ ಆಗುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈಗಾಗಲೇ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ಗಂಗಾವತಿಯಲ್ಲಿ ಬಹಳ ಪ್ರಪ್ರಥಮವಾಗಿ ಈ ಒಂದು ಯಂತ್ರದ ಮೂಲಕ ನಾಟಿ ಮಾಡುವಂತ ಒಂದು ಪ್ರಾತ್ಯಕ್ಷಿಕ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಯೋಜನೆಯಿಂದ ಯಾಕೆ ನಾವು ಮಾಡ್ತಾ ಇದ್ದೇವೆ ಅನ್ನುವಂತದ್ದು ಕೆಲವರಿಗೆ ಒಂದು ಕುತೂಹಲ ಬಂದಿದೆ. ತಮಗೆಲ್ಲ ಗೊತ್ತಿದೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು 38 ವರ್ಷಗಳಿಂದ ನಾವು ಸಹಾಯ ಸಂಘಗಳನ್ನು ಮತ್ತು ರೈತರ ಸಂಘಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ರೈತರ ಸಂಘಗಳಿಗೆ ಸಹಾಯ ಸಂಘಗಳಿಗೆ ನಾವು ಕೃಷಿ ಮಾಡಲಿಕ್ಕೆ ಸಾಲ ಕೊಡ್ತಾ ಇದ್ದೇವೆ, ಸ್ವಉದ್ಯೋಗ ಮಾಡಲಿಕ್ಕೆ ಸಾಲ ಕೊಡ್ತಾ ಇದ್ದೇವೆ, ಮತ್ತೆ ಇನ್ನಿತರ ಏನು ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ನಾವು ಸಾಲ ಕೊಡ್ತಾ ಇದ್ದೇವೆ. ನಮ್ಮ ಕೊಪ್ಪಳ ಪ್ರಾದೇಶಿಕ ಕಚೇ 6 ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳೋದಾದ್ರೆ ಸುಮಾರು 1700 ಕೋಟಿ ರೂಪಾಯಿ ಈಗ ಸಾಲ ಸಂಘದ ಸದಸ್ಯರ ಕೈಯಲ್ಲಿದೆ. ಈ ವರ್ಷ ನಿಮಗೆಲ್ಲ ಗೊತ್ತಿದೆ, ಕೊರೋನಾ ಎಂಬ ಒಂದು ಮಹಾಮಾರಿ ರೋಗ ನಮ್ಮ ಎಲ್ಲ ಇಡೀ ನಮ್ಮ ಪ್ರಪಂಚಕ್ಕೆ ಬಂದಿದೆ, ಇಡೀ ದೇಶಕ್ಕೆ ಬಂದಿದೆ, ಪ್ರಪಂಚಕ್ಕೆ ಬಂದಿದೆ. ಬಹಳಷ್ಟು ಜನ ಸಿಟಿಗೆ ಹೋದವರು ಎಲ್ಲ ಹಳ್ಳಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ನಾವು ಏನಾದರೂ ಒಂದು ಸ್ಪೆಷಲ್ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನಾವು ಈ ವರ್ಷ 20,000 ಹೆಕ್ಟೇರ್ ಅಲ್ಲಿ ಈ ಶ್ರೀ ಪದ್ಧತಿ ಯಂತ್ರ ಶ್ರೀ ಪದ್ಧತಿಯನ್ನು ನಾವು ಮಾಡ್ಲಿಕ್ಕೆ ಇದ್ದೇವೆ. ಯಂತ್ರಶ್ರೀ ಅಂತ ಅಂದ್ರೆ ಏನು? ಯಂತ್ರ ಅಂದ್ರೆ ಗೊತ್ತಿದೆ, ಮಿಷಿನ್. ಯಂತ್ರದ ಮುಖಾಂತರ ಶ್ರೀ ಪದ್ಧತಿಯನ್ನು ಅಳವಡಿಕೆ ಮಾಡೋದು. ಶ್ರೀ ಪದ್ಧತಿ ಅಂತಂದ್ರೆ ಸಾಲು ನಾಟಿ ಮಾಡುವಂಥದ್ದು. ಸಾಲು ನಾಟಿಯನ್ನು ಯಾಕೆ ಮಾಡಬೇಕು ಅಂತಂದ್ರೆ ಅಲ್ಲಿ ಕಳೆ ಬಂದ್ರೆ ಅದರಲ್ಲಿ ಮಧ್ಯದಲ್ಲಿ ಕೋನವೀಟರ್ ಹೊಡೆದು ಆನಂತರ ಗೊಬ್ಬರ ಹಾಕಿದ್ರೆ ಅದು ಟಿಸಲು ಹೊಡೆದು ಇನ್ನಷ್ಟು ಫಸಲು ಜಾಸ್ತಿ ಬರುತ್ತೆ. ಯಾಂತ್ರಿಕ ಪದ್ಧತಿಯನ್ನ ರೈತರು ಬಿತ್ತನೆ ಒಂದು ಉಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಪೂಜ್ಯರಾದಂತ ಧರ್ಮಸ್ಥಳದ ಹೆಗ್ಗಡೆಯವರನ್ನ ಮೊದಲನೇದಾಗಿ ನಾವು ಇವತ್ತು ಅವರನ್ನ ಇವತ್ತು ಸ್ಮರಿಸಬೇಕು. ಅವರು ಇವತ್ತು ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ
ಇವತ್ತು ಒಂದು ಕಡೆ ಏನಿವತ್ತು ರಾಷ್ಟ್ರದಲ್ಲಿ ಕೂಡ ತಮ್ಮ ಛಾಪನ್ನು ಮುಗಿಸ್ತಕ್ಕಂಥ ಒಬ್ಬ ಒಂದು ಸಂಸ್ಥೆ ಇದ್ದರೆ ಅದು ಧರ್ಮಸ್ಥಳದ ಹೆಗಡೆ ಅವ್ರ ಸಂಸ್ಥೆಯನ್ನು ಕೂಡ ತಪ್ಪಾಗಲಿಕ್ಕೆ ಮತ್ತು ಅವ್ರ ಕಾನ್ಸೆಪ್ಟ್ ಏನಿದೆ ಅಂದರೆ ಬ್ಯಾಂಕ್ಗಳನ್ನು ಕೂಡ ಅನೇಕ ಕಡೆ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಮಹಿಳಾ ಸ್ವಸಹಾಯ ಸಂಘ ಇರ್ಬೋದು, ರೈತ ಒಂದು ಸ್ವಸಹಾಯ ಸಂಘಗಳಿರ್ಬೋದು, ಅದರ ಮೂಲಕ ಇವತ್ತು ರೈತರಿಗೆ ಒಂದು ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥದ್ದನ್ನು, ಅಂದರೆ ಮನುಷ್ಯ ಐಡಲ್ ಆಗಿರಬಾರ್ದು, ಅವನಿಗೆ ಆರ್ಥಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ಇವತ್ತು ತೊಡಗಿಸಬೇಕು. ಇವತ್ತು ನಾವು ನಮಗೆ ಸಮಾಜದಲ್ಲಿ ಬದುಕಬೇಕಾದರೆ ಶಿಕ್ಷಣ ಮತ್ತು ಇವತ್ತು ಆರ್ಥಿಕತೆ ಮತ್ತು ಸಾಮಾಜಿಕ ಈ ಥರ ಏನಿವತ್ತು ನಮಗೆ ಮೂಲಭೂತ ಏನಿವತ್ತು ನಾವು ಇವತ್ತು ಆ ಒಂದು ಇವತ್ತು ಆ ಒಂದು ಸಮಸ್ಯೆಗಳಂತ ಕರಿತೀವಲ್ಲ ಅದಕ್ಕೆ ನಿವಾರಣೆ ಮಾಡ್ತಕ್ಕಂಥದ್ದು ಶಿಕ್ಷಣ ಜೊತೆಗೆ ಆರ್ಥಿಕತೆ ಕೂಡ ಭಾಳ ಮುಖ್ಯ ಅನ್ನೋದನ್ನು ಧರ್ಮಸ್ಥಳದ ಹೆಗಡೆಯವರು ಕಂಡುಕೊಂಡಿದ್ದನ್ನು ನಾವೆಲ್ಲರೂ ಕೂಡ ಶ್ಲಾಘನೆಯನ್ನು ಮಾಡಬೇಕಾಗ್ತದೆ. ಅನೇಕ ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳು ಇವತ್ತು ನಿರ್ಮಾಣ ಆಗಿವೆ. ಅವರು ಇವತ್ತು ಅವರು ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅಂತ ನಾವು ಕರಿತೀವಿ. ಏನಂದರೆ ಯೋಜನಾ ಮಂತ್ರಿಗಳಂತೆ, ಯೋಜನಾ ಮಂತ್ರಿಗಳಾರಿದ್ರೆ ನಮ್ಮ ತಂಗಿ ಏನಿವತ್ತು ಸಹೋದರಿಯರು ನಮ್ಮ ತಾಯಂದಿರಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಆರ್ಥಿಕ ಒಂದು ಹಿಡಿತ ಇದೆ, ಅಂದರೆ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು, ಅದನ್ನು ಹೇಗೆ ವ್ಯಯ ಮಾಡಬೇಕು, ಮಕ್ಕಳ ಬದುಕಿಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಆ ಕಲ್ಪನೆ ಇವತ್ತು ನಮ್ಮ ತಾಯಂದಿರಲ್ಲಿದೆ. ಅದಕ್ಕೆ ಪೂರಕವಾದಂಥ ಕೆಲಸ ಧರ್ಮಸ್ಥಳದ ಹೆಗಡೆಯವರು ಮಾಡ್ತಾರಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇವತ್ತು ನಮ್ಮ ರೈತರು ಇವತ್ತು ನಮ್ಮ ಅಂಬರೀಷ್ ಅವರು ಒಂದು ಮಾತನ್ನು ಹೇಳಿದರು ಯಾಂತ್ರೀಕರಣದ ಒಂದು ಬಿತ್ತನೆ ಕಾರ್ಯಕ್ರಮದ ಬಗ್ಗೆ. ಇಲ್ಲ, ಅದು ಕಾಸ್ಟ್ಲಿ ಆಗ್ತದೆ, ಮ್ಯಾನ್ಯುವಲ್ ಮಾಡ್ತಕ್ಕಂಥದ್ದು ನಾವು ರೈತರು ಮಾಡ್ತಕ್ಕಂಥಕ್ಕಿಂತ ನಾವು ಕಂಪ್ಯಾರಿಸನ್ ಮಾಡಿದಾಗ ಇದು ಕಾಸ್ಟ್ಲಿ ಆಗುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿತ್ತು, ನಮ್ಮ ರೈತರು ಇವತ್ತು ನಮಗೆ ಏನಂದರೆ ಇವತ್ತು ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದಾಗ್ತದೆ ಮತ್ತು ಇವತ್ತು ಖರ್ಚು ಕಡಿಮೆ ಆಗ್ತಕ್ಕಂಥದ್ರ ಬಗ್ಗೆ ಕೂಡ ನಾವು ಆಲೋಚನೆಯನ್ನು ಮಾಡಿದಾಗ ಬಸವರಾಜ್ ನಡೇಶ್ವರವರು, ನಮ್ಮ ವಿಶ್ವನಾಥ್ ಅವರು, ನಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ನಮ್ಮ ಏನು ಒಂದು ಸರ್ಕಾರದಿಂದ ಇವತ್ತು ಈ ಒಂದು ಯಂತ್ರಗಳನ್ನು ಖರೀದಿ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಆಗಬೇಕಾಗುತ್ತೆ. ಅಂದಾಗ ನಮ್ಗೆ ಇನ್ನೂ ಕೂಡ ಖರ್ಚು ರೈತನಿಗೆ ಕಡಿಮೆ ಆಗ್ತದೆ. ಹನುಮನ ನೋಡಿದಿರ ನಮ್ಮ ಹನುಮನ ನೋಡಿದಿರ, ಹನುಮನ ನೋಡಿದಿರ ನಮ್ಮ ಹನುಮನ ನೋಡಿದಿರ, ರಾಮಚಂದ್ರನಿಗೆ ಪ್ರೀತಿ ಪಾತ್ರನು ವಾಯುದೇವರ ಪ್ರೇಮದ ಸುತನು ಹನುಮನ ನೋಡಿದಿರ, ಹನುಮನ ನೋಡಿದಿರ ಅವನ ಸಾಹಸ ಕೇಳಿದಿರ, ನಾನು ಎಂಬುವ ಮಾತ ಅರಿಯದೆ ತನದು ಎನ್ನುವ ನುಡಿಯನಾಡದೆ, ನಾನು ಎಂಬುವ ಮಾತ ಅರಿಯದೆ ತನದು ಎನ್ನುವ ನುಡಿಯನಾಡದೆ, ನೀನೇ ಎನ್ನುತ್ತ ಸೇವೆ ಮಾಡಿ ಶ್ರೀರಾಮನ ನಂಬಿ ಬಾಳಿದ ನಮ್ಮ ಹನುಮನ ನೋಡಿದಿರ ನಮ್ಮ ಹನುಮನ ನೋಡಿದಿರ, ಭಕ್ತನೆಂದುತ ಸೊಕ್ಕಿ ಮೆರೆಯದೆ ಭಕ್ತನೆಂದುತ ಡಂಭ ಮಾಡದೆ, ಶಕ್ತನೆಂದುತ ಸೊಕ್ಕಿ ಮೆರೆಯದೆ ಭಕ್ತನೆಂದುತ ಡಂಭ ಮಾಡದೆ, ರಾಮಚಂದ್ರನ ಸೇವೆಗಾಗಿ ಶ್ರೀರಾಮಚಂದ್ರನ ಸೇವೆಗಾಗಿ ಈ ಭುವಿಯಲ್ಲಿ ಕೊಟ್ರಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಶ್ರೀ ಆಂಜನೇಯ ಕಳಸ ಮಹೋತ್ಸವ ಕಾರ್ಯಕ್ರಮ ಮತ್ತು ಅಂಬೇಡ್ಕರ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಳಸ ಮತ್ತು ನಾಗಪ್ಪನ ಮೂರ್ತಿ ಸ್ಥಾಪನೆ 17/8/2026 ಈ ಕಾರ್ಯಕ್ರಮ ನಮ್ಮ ನಗರದ ಮತ್ತು ಸುತ್ತಮುತ್ತ ಹಳ್ಳಿಯ ಜನ ಎಲ್ಲರೂ ಕೂಡ ಹನುಮಪ್ಪನ ಜಾತ್ರೆಗೆ ಮತ್ತು ನಾಗಪ್ಪನ ಸ್ಥಾಪನೆ ಮಾಡೋ ಸಲುವಾಗಿ ಎಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಪೂರ್ಣ
ಹನುಮಂತ ಕಡೆ ಸೋಮವಾರ ಅಂತ ನಾವು ದೇವ್ರ ದೇವತ್ತ ಪ್ರಾರ್ಥನೆ ಮಾಡಿ ಹನುಮಂತ ಜಾತ್ರೆಯನ್ನು ಮಾಡ್ತಾ ಇದೀವಿ. ಮತ್ತು ನಮ್ಮ ನಗರದಲ್ಲಿ ಮತ್ತೆ ಇವಾಗ ನಾಗಪ್ಪ ಇದ್ದಿದ್ದಿಲ್ಲ, ಹೊಸ ನಾಗಪ್ಪನ ತಂದು ಮತ್ತೆ ಅದನ್ನೊಂದು ಇವಾಗ ಅದನ್ನ ಒಂದು ಮಾಡ್ತಾ ಇದೀವಿ. ನಮ್ಗೆ ಎಲ್ಲದೂ ದೇವ್ರ ದಯದಿಂದ ಅನುಕೂಲ ಮಾಡಿಕೊಡಲಿ ಅಂತಂದು ಶ್ರೀ ಆಂಜನೇಯನ ಶ್ರೀ ನಾಗರಾಜಪ್ಪನವನ್ನು ನಾವು ಕೈ ಮುಗಿದವನ್ನು ಕೇಳ್ತಾ ಇದ್ದೀವಿ. ಸಕಲ ಸದ್ಭಕ್ತಾದಿಗಳಲ್ಲಿ ಹೇಳಬೇಕಂದ್ರೆ ಅಂಬೇಡ್ಕರ್ ನಗರದ ಗ್ರಾಮಸ್ಥರು ಪ್ರತಿ ಶ್ರಾವಣ ಮಾಸದ ವಿಶೇಷವಾಗಿ ಈ ಭಗವಂತನ ಅನುಗ್ರಹದಿಂದ ಹನುಮಭೀಮಧ್ವಾಂತರ್ಗತ ಆಂಜನೇಯ ದೇವತ ವಿಶೇಷ ಅನುಗ್ರಹದಿಂದ ಮತ್ತು ಈ ಶ್ರಾವಣ ಮಾಸದ ಕೊನೆಯ ಸೋಮವಾರ ದಿವಸ ಈ ಅಂಬೇಡ್ಕರ್ ನಗರದಲ್ಲಿ ನಾಗ ಪ್ರತಿಷ್ಠಾಪನೆ ಮತ್ತು ಹನುಮಂತ ದೇವರ ವಿಶೇಷ ಅಭಿಷೇಕ ಮತ್ತು ಕಳಶಾರಾಧನೆ ಮಾಡಿದ್ದೀವಿ. ಈ ಕಳಶಾರಾಧನೆ ಮತ್ತು ನಾಗದೇವದ ವಿಶೇಷದಿಂದ ಅಂಬೇಡ್ಕರ್ ನಗರಕ್ಕೆ ಸರ್ವ ಜನ ಸರ್ವಜನ ಸುಖಿನೋಭವಂತ ನನಗೆ ಎಲ್ಲ ಗ್ರಾಮಗಳಲ್ಲಿ ಸರ್ಪರಾಜ ಎಲ್ಲ ಅಷ್ಟ ದಿಕ್ಪಾಲುಗಳು ದಿಗ್ಬಂಧನವಾಗಿ ಎಲ್ಲ ಗ್ರಾಮಕ್ಕೆ ಒಳ್ಳೆತನವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಈ ಎಲ್ಲ ಗ್ರಾಮದಲ್ಲಿ ಸಮೃದ್ಧಿಯಾಗಿ ಬೆಳೆ ಮತ್ತು ಗ್ರಾಮದಲ್ಲಿ ಆಯುರ ಆರೋಗ್ಯ ಸಮೃದ್ಧಿ ಧನ ಕನಕ ಮತ್ತು ಗ್ರಾಮಕ್ಕೆ ಒಳ್ಳೆ ರೀತಿ ಬೆಳೆಗಳನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಆಂಜನೇಯ ದೇವರು ಮತ್ತು ನಾಗದೇವರ ವಿಶೇಷವನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಮತ್ತು ಹನುಮಂತ ಸರ್ ಮತ್ತು ಗ್ರಾಮದ ಪರವಾಗಿ ಪ್ರಮುಖ ಮುಖಂಡರಾದ ಸರ್ ವೀರೇಶ್ ಅವರು ಮತ್ತು ಪ್ರಮುಖ ಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.